ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಇಂಗನ್ನು ತೆಗೆದು ನೀರಲ್ಲಿ ಹಾಕಿ ನೆನೆಸಿಟ್ಕೋತೀನಿ, ಯಾಕೆಂದರೆ ಇದು ಗಟ್ಟಿ ಇಂಗು. ನಾನಿಲ್ಲಿ ಬೇಕಾದ ಸ್ಪೆಷಲ್ ಅಪ್ಪೆ ಹುಳಿಯನ್ನು ಮಾಡ್ತಾ ಇದ್ದೀನಿ. ಅಪ್ಪೆ ಹುಳಿಗೆ ಒಂದು ಮಾವಿನಕಾಯಿನ ತಗೋಬೇಕು. ಮಾವಿನಕಾಯಿ ಹುಳಿಯಾಗಿರಬೇಕು. ಆ ಹುಳಿಯ ಮೇಲೆ ಡಿಸೈಡ್ ಆಗುತ್ತೆ ಎಷ್ಟು ಮಾವಿನಕಾಯಿ ಬೇಕಂತ. ನಾನಿಲ್ಲಿ ಒಂದು ಮೂರು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಫಸ್ಟ್ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೂರು ಹಸಿಮೆಣಸನ್ನ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಣ. ಇಲ್ಲಿ ಮಾವಿನಕಾಯಿ ಮತ್ತು ಹಸಿಮೆಣಸು ಈ ರೀತಿ ನಯವಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಕೋತಾ ಇದ್ದೀನಿ ಪಾತ್ರೆಗೆ. ಈಗ ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಹಾಕೋಣ. ಈಗ ಇದಕ್ಕೆ ನಾನಿಲ್ಲಿ 2 ಲೀಟರ್ ಆಗುವಷ್ಟು ನೀರು ಸೇರಿಸ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಒಂದೂವರೆ ಚಮಚದಷ್ಟು ಉಪ್ಪು. ಇನ್ನೂ ನೀರನ್ನು ಸೇರಿಸ್ತೇವೆ. ಇದರಲ್ಲಿ ಪುಳಿ ಇರಲ್ಲ, ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಈ ಪುಳಿ ಇರಲೇಬೇಕು ಸ್ವಲ್ಪ, ಆದರೆ ಪುಳಿಯದು ಚೆಕ್ ಮಾಡಿಕೊಂಡು ನೀರನ್ನು ಸೇರಿಸ್ತಾ ಹೋಗಿ. ನಾನಿಲ್ಲಿ 1-2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಬಿಸಿಬಿಟ್ಟಿದ್ದೀನಿ ಒಗ್ಗರಣೆಗೆ. ಅದಕ್ಕೆ 1/4 ಚಮಚ ಬಿಸಿ ಆಗ್ತಾ ಇದ್ದಂತೆ 1/4 ಚಮಚ ಸಾಸಿವೆಯನ್ನು ಸೇರಿಸಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಿಟ ಅಂದಿದ್ದೆ, ಅದಕ್ಕೆ 1/4 ಚಮಚ ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಒಗ್ಗರಣೆ ರೆಡಿ ಆಗ್ತಾ ಇದ್ದಂತೆ ಅದಕ್ಕೆ ನಾವು ಕರಿಬೇವನ್ನು 8 ಎಲೆಗಳನ್ನು ಸೇರಿಸೋಣ. ಇಲ್ಲಿ ನಾವು ಒಗ್ಗರಣೆಗೆ ನಾವು ಮಾವಿನಕಾಯಿ ಮಾವಿನ ಹಣ್ಣಿನ ಪದಾರ್ಥಗಳನ್ನು ಮಾಡಿದಾಗ ತೆಂಗಿನ ಎಣ್ಣೆಯನ್ನು ಬೆರೆಸಿದಾಗ ಮಾತ್ರ ಅದರ ರುಚಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಎಲ್ಲ ಸಿಡಿತಾ ಇದ್ದಂತೆ ಇದಕ್ಕೀಗ ಕರಿಬೇವನ್ನು ಹಾಕಿ, ಕರಿಬೇವು ಸ್ವಲ್ಪ ಕುದಿಯುತ್ತೆ ಹಾಕಿದಾಗ ಸೇರಿಸಿದ ಗ್ಯಾಸನ್ನು ಆಫ್ ಮಾಡಿಬಿಡಿ. ಇದಕ್ಕೆ ನಾನು ನೆನೆಸಿಟ್ಟ ಇಂಗಿನ ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನು ಅಪ್ಪೆ ಹುಳಿಗೆ ಹಾಕಿಬಿಟ್ರೆ ಅಪ್ಪೆ ಹುಳಿ ರೆಡಿ. ಹವ್ಯಕರ ಸ್ಪೆಷಲ್ ಅಪ್ಪೆ ಹುಳಿ ಅನ್ನದೊಂದಿಗೆ ಹಾಕ್ಕೊಂಡು ಊಟ ಮಾಡೋಕೆ ಕುಡಿಯೋಕೆ ಸೂಪರ್ ಆಗಿರುತ್ತೆ. ನೀವು ಮಾಡಿ ಹೇಗೆ ರುಚಿ ಇತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ನನ್ನ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಉಳಿದವರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ.